ओम ब्रह्मा ब्रह्मस्पतये नमः। नमस्कार बंधु, इवत्तिन दिवस द्वादश राशि फलानुफलगळे गुरुवार इरतक्कंतद्दु पंचमी तिथि इरतक्कंतद्दु नवरात्रिय ऐदने दिन अंत करेदु ऐदने दिन विशेषवागि नावु स्कंद मातेयन्न आराधनेयन्न माड्तक्कंत दिन। स्कंद माते नमगे मंगळन अधिपत्य मंगळन समस्येयिंद दोषवन्न दूर माड्तदे। ಮಂಗಳ ದೋಷ ಇದ್ದರೆ ಈ ತಾಯಿಯ ಆರಾಧನೆಯಿಂದ ವಿಶೇಷ ಫಲಪ್ರಾಪ್ತಿಯನ್ನು ಸಿಗುತ್ತೆ। ಹಾಗಾಗಿ ಗುರುವಾರ ದಿವಸ ಕಂದಮಾತೆಯ ಆರಾಧನೆಯನ್ನು ಮಾಡೋದರಿಂದ ಬಹಳ ವಿಶೇಷ ದ್ವಾದಶ ರಾಶಿಗಳಿಗೆ ಯಾವ ಫಲಗಳನ್ನು ಸಿಗುತ್ತೆ ಅದಕ್ಕಿಂತ ಮೊದಲು ಇವತ್ತಿನ ದಿವಸ ಶುಕ್ಲ ಪಕ್ಷ ಇರತಕ್ಕಂಥದ್ದು, ಹಾಗೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಚಂದ್ರಸ್ಥಿತ ಆಗಿರತಕ್ಕಂಥದ್ದು, ಸೌಭಾಗ್ಯ ಯೋಗ ಹಾಗೆ ಕರ್ಣ ಭವ ಹಾಗೆ ಬಾಳವ ಕರ್ಣ ಇರತಕ್ಕಂಥದ್ದು। ಕಾಲಮಾನವನ್ನು ನೋಡೋಣ। ಕಾಲಮಾನ ರಾಹುಕಾಲ ಮಧ್ಯಾಹ್ನ 1 ಗಂಟೆ 38 ನಿಮಿಷದಿಂದ 3 ಗಂಟೆ 4 ನಿಮಿಷದವರೆಗೂ ರಾಹುಕಾಲ ಇರತಕ್ಕಂತದ್ದು। ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ 6 ಗಂಟೆ 26 ನಿಮಿಷದಿಂದ 7 ಗಂಟೆ 53 ನಿಮಿಷದವರೆಗೂ ಯಮಗಂಟಕ ಕಾಲ ಇರತಕ್ಕಂತದ್ದು। ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 19 ನಿಮಿಷದಿಂದ 10 ಗಂಟೆ 45 ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರತಕ್ಕಂತದ್ದು। ಬಹಳ ವಿಶೇಷವಾಗಿ ಕುಜನ ಉಪಟಳವನ್ನ ಕಡಿಮೆ ಮಾಡೋದಕ್ಕೆ ನಾವು ಸ್ಕಂದಮಾತಾ ದೇವಿಯ ಆರಾಧನೆ ಮಾಡ್ತೀವಿ। ಸ್ಕಂದಮಾತಾ ದೇವಿಯ ಏನು ವಿಶೇಷತೆ, ಈ ಸ್ಕಂದಮಾತಾ ಅಂತ ಹೇಗೆ ಬಂತು ನೋಡಿ। ಸ್ಕಂದಮಾತಾ ಹಳದಿ ಬಣ್ಣಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂತ ಒಂದು ವಿಚಾರ। ಸ್ಕಂದಮಾತಾ ಅಂದ್ರೆ ತಾಯಿ ಕಾರ್ತಿಕೇಯನ್ನ ತನ್ನ ತೊಡೆಯ ಮೇಲೆ ಕುಂಡಿಸಿಕೊಂಡಿರತಕ್ಕಂತ ತಾಯಿ ಅಂತ ಕರೆ। ಈ ಕಾರ್ತಿಕೇಯನ ವಿಚಾರ ಸ್ಕಂದ ಅಂದ್ರೆ ಕಾರ್ತಿಕೇಯ ಅಂತ ಕರೆ। ನಮಗೆ ಈ ತಾರಕಾಸುರನ ವಧೆ ಗೊತ್ತಿರಬೇಕು। ಈ ತಾರಕಾಸುರನ ವಧೆ ಬಗ್ಗೆ ವಿಶೇಷವಾದಂಥ ಫಲ ನಮಗೆ ಎಲ್ಲರಿಗೂ ಗೊತ್ತು। ತಾರಕಾಸುರ ಯಾವ ದೇವತೆಗಳಿಗೂ ಕೂಡ ಯಾವ ದೇವತೆಗಳಿಂದ ನಮಗೆ ವರನೇ ಬರಬಾರದು, ವರನೇ ಬೇಡ, ಯಾವ ದೇವತೆಗಳು ಜನಸಾಮಾನ್ಯಗಳಿಂದ ನಾನು ನಾಶ ಆಗಬಾರ್ದು ಅಂತಕ್ಕಂಥ ವರವನ್ನು ಪಡಿತಾನೆ ಬ್ರಹ್ಮನಿಂದ। ಶಿವ ಪಾರ್ವತಿಗೆ ಶಿವನಿಗೆ ಮದುವೆ ಆಗಲ್ಲ ಅಂತೇಳಿ ಶಿವನಿಂದ ಮಗನನ್ನು ಹುಟ್ಟಿದಾದ ಮೇಲೆ ನನಗೆ ಮರಣವನ್ನು ಬರಲಿ, ಶಿವನ ಮಕ್ಕಳಿಂದ ಮರಣ ಬರಲಿ ಅಂತಕ್ಕಂಥ ಒಂದು ವರವನ್ನು ಪಡೆದು ಎಲ್ಲ ದೇವತೆಗಳಿಗೂ ಅಸುರರಿಗೂ ಎಲ್ಲರಿಗೂ ಕೂಡ ಮನುಷ್ಯರಿಗೂ ಸಮಸ್ಯೆಯನ್ನು ತ್ರಿಲೋಕಗಳಿಗೂ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದಿತ್ತು। ಆದರೆ ಎಲ್ಲ ದೇವತೆಗಳು ಶಿವನನ್ನು ಮರೆಯ ಹೋಗಿ ಪಾರ್ವತಿಯನ್ನು ಮದುವೆ ಆಗ್ತಕ್ಕಂಥ ಸಂದರ್ಭವನ್ನು ಸಹಿತವಾಗಿ ತಂದಿಟ್ಟು ಆ ಶಿವ ಪಾರ್ವತಿಯ ಮಗನಾಗಿ ಹುಟ್ಟಿರ್ತಕ್ಕಂಥದ್ದೇ ಈ ಕಾರ್ತಿಕೇಯ ತಾರಕಾಸುರ ವಧೆ ಮಾಡತಕ್ಕಂಥದ್ದು ಕೂಡ ಆಗ್ತದೆ। ಹಾಗೆಯೇ ಆ ತಾರಕಾಸುರನ ವಧೆಗೆ ಶಿವನ ಅಂದರೆ ಶಿವ ಮತ್ತು ಪಾರ್ವತಿಯ ಆಶೀರ್ವಾದ ದೊರಕಿತು, ತಾರಕಾಸುರ ವಧೆ ಆಯಿತು। ಹಾಗೆ ಆ ಆ ತಾಯಿ ತನ್ನ ಮಗುವನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಅಷ್ಟು ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟು ತನ್ನ ತೊಡೆ ಮೇಲೆ ಕೈಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಮಾತೆನೇ ಸ್ಕಂದಮಾತೆ ಅಂತ ಕರೆದು। ಈ ಸ್ಕಂದಮಾತೆ ವಿಶೇಷತೆಯಿಂದ ಮಂಗಳ ದೋಷ ಜಾತಕದಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು। ತಾರಕಾಸುರ ಅಂದರೆ ದುಷ್ಟಶಕ್ತಿಗಳ ಒಂದು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ। ಇದೇ ವಿಶೇಷತೆ ಇವತ್ತಿನ ದಿವಸ ಇರತಕ್ಕಂಥದ್ದು। ಇವತ್ತಿನ ದಿವಸ ಹಳದಿ ಬಣ್ಣಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ನೋಡಿ। ಮಂಗಳ ಯಾರಿಗೆ ದೋಷ ಇರತಕ್ಕಂಥದ್ದು ಹಳದಿ ಬಣ್ಣವನ್ನು ವಿಯರ್ ಮಾಡೋದ್ರಿಂದ ಭಾಳ ಗುರುವಿನ ಆಶೀರ್ವಾದ ಸಿಗುತ್ತೆ ಅಂತ ಹೇಳುತ್ತೆ। ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಇವತ್ತಿನ ದಿವಸ ನೋಡೋಣ। ಮೊದಲು ಮೇಷರಾಶಿ ನೋಡೋಣ। ಮೇಷರಾಶಿಯವರಿಗೆ ಇವತ್ತಿನ ದಿವಸ ಜ್ಯೇಷ್ಠ ನಕ್ಷತ್ರ ಇರೋದ್ರಿಂದ ವೃಶ್ಚಿಕ ರಾಶಿಯಲ್ಲಿದೆ ಬುಧ ಕೂತಿರ್ತಕ್ಕಂಥ ಸ್ಥಾನ। ನಿಮಗೆ ಈಗಾಗಲೇ ಬುಧ ಬದಲಾವಣೆಯನ್ನು ತಂದುಕೊಟ್ಟಿದೆ, ಸಪ್ತಮ ಸ್ಥಾನಕ್ಕೆ ಬುಧ ಕೂತಿದೆ, ಸೂರ್ಯ ಒಟ್ಟಿಗೆ ಇರೋದ್ರಿಂದ ಇವತ್ತಿನ ದಿವಸ ವ್ಯಾಪಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಬರತಕ್ಕಂಥದ್ದಿರುತ್ತೆ। ತಮ್ಮ ಬುದ್ಧಿಶಕ್ತಿಯಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಒಂದು ರೀತಿಯಾಗಿ ಚಾರ್ಮ್ನೆಸ್ಸಿಂದ ತನ್ನ ಬಿಸ್ನೆಸ್ಸನ್ನು ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ। ಬಂಧು ಬಾಂಧವರಿಂದ ವಿಶೇಷವಾದಂಥ ಫಲಪ್ರಾಪ್ತಿ ಮೇಷರಾಶಿಯವರಿಗೆ ಸಿಗುತ್ತೆ। ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಯಾವ ರೀತಿ ಇದೆ, 6ರ ಸ್ಥಾನ ಅಂತ ನೋಡಿದ್ವಿ। 6ರ ಸ್ಥಾನ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಕಿಚ್ಚಿನ ಮನೋಭಾವ ಬರ್ತಕ್ಕಂಥ ಸಾಧ್ಯತೆ ಇದೆ। 2 ಮತ್ತು ಪಂಚಮಾಧಿಪತಿ 6ರಲ್ಲಿ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ, ಆದರೆ ಕೆಲಸದಲ್ಲಿ ಅಭಿವೃದ್ಧಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ। ಆದಷ್ಟು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡಿ ಭಾಳ ವಿಶೇಷದ ಫಲಪ್ರಾಪ್ತಿಯ ಹಾಗೆ ಮಿಥುನ ರಾಶಿಯವರಿಗೆ ನಿಜವಾಗಲು ನಿಮ್ಮ ಬುದ್ಧಿಶಕ್ತಿಯಿಂದ ಎಲ್ಲವನ್ನು ಗೆಲ್ತೀರಾ, ಇವತ್ತಿನ ದಿವಸ ನಿಮ್ಮ ಬುದ್ಧಿಶಕ್ತಿಯಿಂದ ಸಕಲವೂ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ, ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ನೋಡ್ತೀರಿ। ಕಟಕ ರಾಶಿಯವರಿಗೆ 4ರ ಸ್ಥಾನದಲ್ಲಿ ಬುಧ, ನಿಮ್ಮ
ಹನ್ನೆರಡರ ಅಧಿಪತಿ ಹಾಗೆ ಮೂರರ ಅಧಿಪತಿ ನಾಲ್ಕರ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿದೆ ಖಂಡಿತ ನಿಮಗೂ ಸಹಿತವಾಗಿ ಮನೆಯ ವಿಚಾರದಲ್ಲಿ ಹಾಗೆ ನಿಮ್ಮ ಆಸ್ತಿ ವಿಚಾರದಲ್ಲಿ ಅಥವಾ ಕೃಷಿಕರಿಗೆ ಒಳ್ಳೆಯ ಸಮಯ ಇರತಕ್ಕಂತದ್ದು ಇರುತ್ತೆ ಸಿಂಹ ರಾಶಿ ಎರಡರ ಅಧಿಪತಿ ಮೂರರ ಸ್ಥಾನದಲ್ಲಿ ನಿಮ್ಮ ಪ್ರಯತ್ನದಿಂದ ಲಾಭ ಬರತಕ್ಕಂತ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಸಿಂಹ ರಾಶಿಯವರಿಗೆ ಪ್ರಯತ್ನ ಒಂದು ಪಟ್ರೆ ಖಂಡಿತ ಅಭಿವೃದ್ಧಿಗೆ ಕಾರ್ಯಗಳು ಬಹಳ ವಿಶೇಷತೆ ಹಾಗೆ ಸ್ಕಂದ ಮಾತೆಯನ್ನು ಆರಾಧನೆ ಮಾಡಿ ಬಹಳ ವಿಶೇಷವಾದಂತ ಫಲಪ್ರಾಪ್ತಿ ಸಿಗುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ಧನಸ್ಥಾನಕ್ಕೆ ಬುಧ ಚಾಲನೆ ಆಗಿದೆ ಖಂಡಿತವಾಗಿ ನಿಮ್ಮ ರಾಶಿ ಅಧಿಪತಿ ನಷ್ಟವನ್ನ ತೋರಿಸುತ್ತೆ ನೀವು ಮೋಜು ಮಸ್ತಿಗೋಸ್ಕರ ಹಣವನ್ನ ವಿನಿಯೋಗ ಮಾಡಿದ್ರೆ ಹಣದ ಅಡಚಣೆ ಬರತಕ್ಕಂತದ್ದು ಇರುತ್ತೆ ಖಂಡಿತ ಒಳ್ಳೆ ಸ್ಥಾನದಲ್ಲಿದೆ ಲಾಭ ಬಂದ್ರೂ ಸಹಿತವಾಗಿ ನಷ್ಟವನ್ನ ಅನುಭವಿಸತಕ್ಕಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂತದ್ದು ಬಹಳ ಮುಖ್ಯ ಹಾಗೆ ತುಲಾ ರಾಶಿ ನೋಡಾದ್ರೆ ಇವತ್ತಿನ ದಿವಸ ತುಲಾ ರಾಶಿ ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರ ನಿಮ್ಮ ಸ್ಥಾನದಲ್ಲೇ ಕೂತಿದೆ ಖಂಡಿತ ಲಾಸಿನ ಪ್ರಮಾಣ ಕಡಿಮೆ ಆಗುತ್ತೆ ನಿಮ್ಮ ಬುದ್ಧಿ ಶಕ್ತಿಯಿಂದ ಸಕಲವನ್ನ ಜಯ ಮಾಡ್ತೀರಾ ಎಲ್ಲ ಅಭಿವೃದ್ಧಿ ಬರತಕ್ಕಂತದ್ದು ಜಾಸ್ತಿ ಇರುತ್ತೆ ಸ್ಕಂದ ಮಾತೆ ಆರಾಧನೆಯನ್ನ ಮಾಡಿ ಶಕ್ತಿ ಅಭಿವೃದ್ಧಿಗೆ ಜಾಸ್ತಿ ಆಗುತ್ತೆ ವೃಶ್ಚಿಕ ರಾಶಿ ಇವತ್ತಿನ ದಿವಸ ನಷ್ಟವನ್ನ ಅನುಭವಿಸತಕ್ಕಂತ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ನಷ್ಟ ನಿಮ್ಮ ಬಿಸಿನೆಸ್ ಆಗಿರಬಹುದು ಮತ್ತೊಂದರೆ ಆಗಿರಬಹುದು ಇದ್ದಕ್ಕಿದ್ದ ಹಾಗೆ ನಷ್ಟದ ಪ್ರಮಾಣ ಖರ್ಚುಗಳು ಜಾಸ್ತಿ ಆಗತಕ್ಕಂತ ಸನ್ನಿವೇಶ ಬರುತ್ತೆ ಹೆಸರು ಕಾಳನ್ನ ದಾನ ಮಾಡತಕ್ಕಂತ ಕೆಲಸ ಮಾಡಿ ಸ್ಕಂದ ಮಾತೆಯ ಆರಾಧನೆಯನ್ನ ಮಾಡತಕ್ಕಂತದ್ದು ಬಹಳ ವಿಶೇಷವಾದಂತ ಫಲಪ್ರಾಪ್ತಿ ನಿಮಗೆ ಬರುತ್ತೆ ಧನು ರಾಶಿಯವರನ್ನ ನೋಡೋದಾದ್ರೆ ಧನು ರಾಶಿಯವರಿಗೆ ಏಕಾದಶ ಸ್ಥಾನ ಇವತ್ತು ಎಲ್ಲಾದರೂ ಲಾಭವನ್ನ ನೋಡ್ತೀರಾ ಖಂಡಿತ ನಿಮ್ಮ ಬುದ್ಧಿ ಶಕ್ತಿಯಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಬರುತ್ತೆ ಎಲ್ಲಾ ಕೆಲಸಗಳನ್ನ ಲಾಭವನ್ನ ನೋಡತಕ್ಕಂತ ಸಾಧ್ಯತೆ ಜಾಸ್ತಿ ಇರತಕ್ಕಂತದ್ದು ಇರುತ್ತೆ ಹಾಗೆ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷ ಫಲಪ್ರಾಪ್ತಿ ಇದೆಯಾ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಾವು ನೋಡೋದಾದ್ರೆ ದಶಮ ಸ್ಥಾನದಲ್ಲಿ ಬುಧ ಖಂಡಿತವಾಗಿ ಒಂದು ರೀತಿಯಾಗಿ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯನ್ನ ನೋಡತಕ್ಕಂತದ್ದು ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಲಾಭ ಬರತಕ್ಕಂತ ದಿನ ಆಗುತ್ತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗತಕ್ಕಂತ ದಿನ ಆಗ್ತದೆ ಸ್ಕಂದ ಮಾತೆಯನ್ನು ಆರಾಧನೆ ಮಾಡಿ ಇನ್ನಷ್ಟು ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹಾಗೆ ಕುಂಭರಾಶಿಯವರಿಗೆ ಒಂಬತ್ತರ ಸ್ಥಾನದಲ್ಲಿ ಬುಧ ಭಾಗ್ಯ ಸ್ಥಾನದಲ್ಲಿ ಬುಧ ಬಹಳ ವಿಶೇಷವಾಗಿ ನಿಮಗೆ ಅಭಿವೃದ್ಧಿಯನ್ನು ಜಾಸ್ತಿ ತಂದುಕೊಡುತ್ತೆ ಇದ್ದಕ್ಕಿದ್ದ ಹಾಗೆ ಪ್ರಯಾಣ ಬರತಕ್ಕಂಥದ್ದು ಇರುತ್ತೆ ದೇವತೆ ಆಶೀರ್ವಾದಗಳು ಸಿಗ್ತಕ್ಕಂತ ಸಾಧ್ಯತೆ ತುಂಬಾ ಜಾಸ್ತಿ ಇವತ್ತು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ವ್ಯಾಳ ವಿಶೇಷವಾದಂಥ ಫಲಪ್ರಾಪ್ತಿ ದುರ್ಗಾರಾಧನೆಯಿಂದ ಸಕಲವು ಅಭಿವೃದ್ಧಿಯನ್ನು ತಂದುಕೊಡು ಕೊನೆಯದಾಗಿ ಮೀನರಾಶಿಯನ್ನು ನೋಡೋಣ ಮೀನರಾಶಿಯವರಿಗೆ ವಿಶೇಷ ಫಲ ಇದೆಯಾ ಮೀನರಾಶಿಯವರಿಗೆ ಯಥಾಸ್ಥಿತವಾಗಿ ಅಷ್ಟಮ ಸ್ಥಾನದಲ್ಲಿ ಬುಧ ನೋಡಿ ನಿಮಗೆ ಯಾಕೋ ಒಂದಿಷ್ಟು ಸಮಸ್ಯೆಗಳು ಜಾಸ್ತಿ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ಕಳಂಕ ಬರ್ತಕ್ಕಂಥದ್ದು ಬಂಧುಗಳಿಂದ ಸಮಸ್ಯೆ ಬರ್ತಕ್ಕಂಥ ದಿನ ಆಗಿರೋದ್ರಿಂದ ಸ್ಕಂದ ಮಾತೆಯ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳು ದೂರ ಆಗಿಬಿಡುತ್ತೆ ಆದಷ್ಟು ಹೆಸರು ಕಾಳಿನ ಫಲಹಾರಗಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಯಾ ದೇವಿ ಸರ್ವಭೂತೇಶು ಸ್ಕಂದ ಮಾತಾ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಸ್ಕಂದ ಮಾತೆಯ ಆರಾಧನೆಯನ್ನು ಮಾಡಿ ಶತ್ರುವಿನ ಉಪಟಳ ಕಡಿಮೆ ಆಗಿಬಿಡುತ್ತೆ ಖಂಡಿತ ಶತ್ರುವಿನ ನಾಶಕ್ಕೆ ದ್ವಾದಶ ರಾಶಿಯವರು ಸ್ಕಂದ ಮಾತೆಯನ್ನು ಆರಾಮ ಮಾಡಿದ್ರೆ ಯಾರು ಶತ್ರುಗಳಿಂದ ಸಮಸ್ಯೆ ಪಡ್ತಾ ಇದ್ದಾರೆ ಮಂಗಳ ಶತ್ರುವಿನ ನಾಶ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಆದಷ್ಟು ಆ ದೇವಿ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು